ಹಲೋ ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಫೋಟೋ ಸೈಜನ್ನು ರೆಡ್ಯೂಸ್ ಮಾಡೋದು ಹೇಗೆ, ಅದನ್ನು ಕ್ರಾಪ್ ಮಾಡೋದು ಹೇಗೆ ಮತ್ತು ನಮಗೆ ಬೇಕಾದ ಫಾರ್ಮ್ಯಾಟಲ್ಲಿ ಸೇವ್ ಮಾಡಿಕೊಡೋದು ಹೇಗೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ STS ಅಥವಾ SATSನಲ್ಲಿ SSLC ವಿದ್ಯಾರ್ಥಿಗಳ ನಾಮಿನಲ್ ರೋಲನ್ನು ಫಿಲ್ ಮಾಡೋ ಟೈಮಲ್ಲಿ ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದ್ರಿಂದ ನಾವಿದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾವೇನು ಮಾಡಬೇಕಂತ ಹೇಳಿದರೆ, ಈ ಥರ ಮೆನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಲಿನಕ್ಸ್ ಮಿಂಟು ವಿಂಡೋವನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಆ ಮೆನುವಿನಲ್ಲಿ ಹೋದಾಗ ಗ್ರಾಫಿಕ್ಸ್ ಅಂತ ಆಪ್ಷನ್ ಇದೆ, ಅದನ್ನು ನಾವು ನೋಡಿದರೆ ಅಲ್ಲಿ ಇನ್ನೊಂದು GIMP ಅನ್ನುವಂಥ ಒಂದು ಇಮೇಜ್ ಎಡಿಟರ್ ನಮಗೆ ಸಿಗುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳೋಣ. ಅಲ್ಲಿಂದ ನಾವು ಫೈಲಿಗೆ ಹೋಗಿ ನಮಗೆ ಬೇಕಾದ ಫೋಟೋವನ್ನು ಓಪನ್ ಮಾಡ್ಕೋಬೇಕು. ಯಾವ ಡ್ರೈವಲ್ಲಿದೆಯೋ ಅಲ್ಲಿಂದ ಒಂದು ಫೋಟೋ ತಗೊಳ್ಳಿ. ನಾನೀಗ ನಿಮಗೆ ಉದಾಹರಣೆ ತೋರಿಸೋಕ್ಕೆ ಒಂದು ನೋಡಿ 30 MB ಇರತಕ್ಕಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇದು ಫೋಟೋ ಇಲ್ಲಿ ಓಪನ್ ಆಗಿದೆ. ನೆಕ್ಸ್ಟ್ ನಮಗೆ ಅಷ್ಟು ಫೋಟೋ ಬೇಡ ಅಂತ ಆದರೆ ನಾವೇನು ಮಾಡ್ಬೋದು, ಅದನ್ನು ಕ್ರಾಪ್ ಮಾಡ್ಬೋದು. ಈ ಟೂಲನ್ನು ತೊಗೊಂಬರೋಣ. ಟೂಲ್ ತೊಗೊಂಡು ಅಲ್ಲಿ ನೋಡಿ ಆ ಟೂಲ್ ಕ್ರಾಪ್ ಆಪ್ಷನನ್ನು ತೊಗೊಂಡಿದ್ದೀವಿ. ನೋಡಿ ಅಲ್ಲಿ 4 square ಇದೆ, ಅಲ್ಲಿಂದ ಎಲ್ಲಿ ಬೇಕಾದರೂ ಅದನ್ನು ಡ್ರ್ಯಾಗ್ ಮಾಡಿ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು, ಸೈಡ್ ಡ್ರ್ಯಾಗಿಂಗ್ ಕೂಡ ಮಾಡ್ಕೋಬೋದು. ಸೊ ಈಗ ಫೋಟೋ ಕ್ರಾಪ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಮೇಜಿಗೆ ಹೋದರೆ ಕ್ರಾಪ್ ಟು ಸೆಲೆಕ್ಷನ್, ಅಂದರೆ ನಾವು ಮಾಡಿರೋ ಸೆಲೆಕ್ಷನ್ ಅಷ್ಟು ಜಾಗ ಮಾತ್ರ ನಮಗೆ ಬೇಕು ಅಂದಾಗ ಉಳಿದಿದ್ದು ಹೊರಟೋಗುತ್ತೆ, ಅಷ್ಟು ಉಳಿಯಿತು. ಈಗ ಅದರ ಸ್ಕೇಲನ್ನು ನಾವು ಚೆಕ್ ಮಾಡೋಣ. ಕಡಿಮೆನೇ ಇದೆ ಮೋಸ್ಟ್ಲಿ, ಇಷ್ಟು ಇದ್ದರೆ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ ಜಾಸ್ತಿ ಇದೆ ಅನಿಸಿದರೆ 300 or 200 ಇಳಿಸಿ ಅದು ಪಿಕ್ಸೆಲ್ಸಲ್ಲಿ ಇರುತ್ತೆ. ಓಕೆ, ಸ್ಕೇಲ್ ಅಂತ ಕೊಡಿ, ಆಗ ಅದು ಸ್ಕೇಲಿಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಆಸ್ ಅಂತ ತಗೊಂಡು ಅಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿಗೆ ಸೇವ್ ಮಾಡಿಕೊಡುವಾಗ JPEG ಅಥವಾ JPEG ಫಾರ್ಮೆಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಒಂದು ವೇಳೆ ಅದು ತಗೊಳ್ಳಲಿಲ್ಲ ಅಂತಾದರೆ PST ಫಾರ್ಮೆಟ್ನೇ ತಗೋತಾ ಇದ್ದರೆ ಮ್ಯಾನುವಲ್ಲಾಗಿ ಅದನ್ನು JPEG ಅಂತ ಕೊಟ್ಟರೆ JPEG ಫಾರ್ಮೆಟೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಆದ ಮೇಲೆ ಎಕ್ಸ್ಪೋರ್ಟ್ ಆಪ್ಷನಿಗೆ ಹೋಗೋಣ. ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಕೊಟ್ಟಾಗ ಇನ್ನೊಂದು ವಿಂಡೋ ಬರ್ತಾ ಇದೆ, ಅಲ್ಲಿ ಕ್ವಾಲಿಟಿ ಅಂತಿದೆ ನೋಡಿ. ಅದನ್ನು ನಾವೀಗ ಡ್ರ್ಯಾಗ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಹೆಚ್ಚು ಕಮ್ಮಿ ಮಾಡಿದಾಗ ಫೈಲ್ ಸೈಜ್ ಏನಾಯಿತು ಅನ್ನೋದನ್ನು ಕೂಡ ಅಲ್ಲೇ ನೋಡ್ಕೋಬೋದು. ನೋಡಿ ಈಗ ಅಲ್ಲಿ 93 KB ಇದೆಯಲ್ಲ, ನಾನೊಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ನೋಡಿ, 36 27 ಈಗ ಚೇಂಜ್ ಆಗ್ತಿದೆ ಫೈಲ್ ಸೈಜು. ಸೊ ಅದನ್ನು ಬೇಕಾದಷ್ಟು ಸೈಜಿಗೆ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಕೊಡಿ. ಈಗ ಫೋಟೋ ರೆಡಿ ಆಗಿದೆ. ಡೆಸ್ಕ್ಟಾಪ್ ಮೇಲೆ ಹೋಗಿ ಅದರ ಫೈಲ್ ಸೈಜು ಅಷ್ಟೇ ಇದೆಯಾ ಅಂತ ಬೇಕಾದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ತಾ ಇದ್ದೀನಿ ಆ ಆ್ಯಪ್ನ. ನೋಡ್ತೀವಿ ಇಲ್ಲಿ ಬಂದಿದೆ ಆ ಫೋಟೋ, ಸೇವ್ ಆಗಿದೆ. ಈಗ ನೋಡಿ ಅದರ ಪ್ರಾಪರ್ಟಿ ಕೇವಲ 28. ಈಗ ಅದರ ಕ್ಲ್ಯಾರಿಟಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ನೋಡೋಣ, ಓಪನ್ ಮಾಡಿ ನೋಡಿ, ಕ್ಲ್ಯಾರಿಟಿ ಏನು ಕಡಿಮೆ ಆಗಿಲ್ಲ, ಜೂಮ್ ಮಾಡಿದರೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ಅದರಿಂದಾಗಿ ಏನು ಡಿಫ್ರೆನ್ಸು ಬಂದಿಲ್ಲ, KB ಮಾತ್ರ ಕಡಿಮೆ ಆಗಿದೆ. ಸೊ ಇದೊಂದು ಬೆಸ್ಟ್ ಆ್ಯಪ್ ನಮಗೆ ಫೈಲ್ ಸೈಜ್ನ ಸಣ್ಣ ಮಾಡ್ಕೊಳ್ಳೋದಕ್ಕೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಫೈಲ್ ಸೈಜ್ನ ಸಣ್ಣ ಮಾಡ್ಬೋದು. ಈ ಜಿಂಪ್ ಅನ್ನೋ ಆ್ಯಪ್ ನಮಗೆ ವಿಂಡೋಸಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಿಗುತ್ತೆ, ನಾವು ಅಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಥ್ಯಾಂಕ್ ಯು.